ಮುಖ್ಯಮಂತ್ರಿ ಆಯ್ಕೆಯ ಚೆಂಡು ಈಗ ದೆಹಲಿ ಅಂಗಳಕ್ಕೆ ತಲುಪಿದೆ. ದೆಹಲಿಯಲ್ಲಿ ವರಿಷ್ಠರು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಆ ನಿರ್ಧಾರ ಯಾರ್ದಾಗಿರುತ್ತೆ ಅನ್ನುವಂತಹ ಕುತೂಹಲ ಈಗ ಗರಿಗೆದರಿರುವಂತಹದ್ದು. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ನಿವಾಸದ ಮುಂದೆ ಇವತ್ತು ಒಂದು ರೀತಿಯ ಹಬ್ಬದ ವಾತಾವರಣ. ಕಾರಣ, ಒಂದು ಬರ್ತ್ಡೇ, ಎರಡನೇದು ಮುಂದಿನ ಮುಖ್ಯಮಂತ್ರಿಗಳಾಗ್ತಾರೆ ಅನ್ನುವಂತಹ ನಂಬಿಕೆ. ದೆಹಲಿಗೆ ಹೊರಡುವ ಬಗ್ಗೆ ಇನ್ನೂ ತೀರ್ಮಾನ ಮಾಡಿಲ್ಲ ಅಂತೇಳಿ ಕೆ ಪಿ ಸಿ ಸಿ ಅಧ್ಯಕ್ಷರು ಹೇಳಿದ್ದಾರೆ. ವೀಕ್ಷಕರು ರಾಜ್ಯ ಉಸ್ತುವಾರಿಯ ಜೊತೆಗೆ ಚರ್ಚೆಗೆ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್. ಖಾಸಗಿ ಹೋಟೆಲ್ನತ್ತ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಡಿ ಕೆ ಶಿಗೆ ಹಾರ ಹಾಕಿ ಪೇಟವನ್ನು ತೊಡಿಸಿ ಅಭಿಮಾನಿಗಳು ಸಂತಸವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ದೆಹಲಿಗೆ ಇಬ್ಬರು ನಾಯಕರನ್ನು ಕರೆದಿದ್ದಾರೆ ಅನ್ನುವಂತಹ ಮಾತಿತ್ತು, ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತೆ ಸಿದ್ದರಾಮಯ್ಯನವರನ್ನ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ, ಇಲ್ಲ ದೆಹಲಿಗೆ ಹೋಗೋ ಮಾತಿಲ್ಲ, ಬಟ್ ಸುರ್ಜೇವಾಲಾ ಅವರ ಜೊತೆಗೆ AICCಯ ವೀಕ್ಷಕರು ಬಂದಿದ್ದಾರಲ್ಲ, ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡಿ ಮುಂದಿನ ತೀರ್ಮಾನ ಅಥವಾ ಮುಂದಿನ ನಿರ್ಧಾರ ಏನು, ಎತ್ತ ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಬರಬೇಕು ಅನ್ನೋದು ಡಿಸೈಡ್ ಆಗುತ್ತೆ ಅಂಥೇಳಿ ಕೆ ಪಿ ಸಿ ಸಿ ಅಧ್ಯಕ್ಷರು ಹೇಳಿರುವಂಥದ್ದು. ಇನ್ನ ತೀರ್ಮಾನ ಮಾಡಿಲ್ಲ, ಸ್ಟಿಲ್ ಹ್ಯಾವ್ ನಾಟ್ ಡಿಸೈಡೆಡ್ ಟು ಗೋ ಆರ್ ನಾಟ್. ಇನ್ನ ತೀರ್ಮಾನ ಮಾಡಿಲ್ಲ, ಸ್ಟಿಲ್ ಹ್ಯಾವ್ ನಾಟ್ ಡಿಸೈಡೆಡ್ ಟು ಗೋ ಆರ್ ನಾಟ್. ಇನ್ನ ತೀರ್ಮಾನ ಮಾಡಿಲ್ಲ, ಸ್ಟಿಲ್ ಹ್ಯಾವ್ ನಾಟ್ ಡಿಸೈಡೆಡ್ ಟು ಗೋ ಆರ್ ನಾಟ್. ಇದು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಮಾತು. ಇವತ್ತು ನೂರಾರು ಸಂಖ್ಯೆಯ ಕಾರ್ಯಕರ್ತರು ಅವರ ಮನೆ ಮುಂದೆ ಜಮಾಯಿಸಿದ್ದಾರೆ. ಕಾರಣ, ಒಂದು ಬರ್ತ್ಡೇ, ಮತ್ತೊಂದು ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನುವಂತಹ ಆಸೆ. ಈ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಖಾಸಗಿ ಹೋಟೆಲ್ನತ್ತ ತೆರಳುತ್ತಾ ಇದ್ದಾರೆ. ಕೆಲವೇ ಕೆಲವು ಕ್ಷಣಗಳಲ್ಲಿ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಅವರನ್ನು ಮೀಟ್ ಮಾಡ್ತಾರೆ. ಮೀಟ್ ಮಾಡಿ ಒಂದು ಮಹತ್ವದ ಸಭೆ ಆಗುತ್ತೆ. ಮಹತ್ವದ ಸಭೆಯ ನಂತರ ಇವತ್ತಿನ ಪ್ಲಾನಿಂಗ್ ಏನು ಅನ್ನೋದು ನಿರ್ಧಾರವಾಗುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಮಾತು. ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ ಕಾಂಗ್ರೆಸ್ ಮನೆಯಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು, ಮುಖ್ಯಮಂತ್ರಿ ಆಯ್ಕೆಯ ವಿಚಾರದಲ್ಲಾಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ಗಳು. ಒಂದು ಕಡೆ ಸಿದ್ದರಾಮಯ್ಯನವರು, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯ ಕುರ್ಚಿಗಾಗಿ ಪಟ್ಟನ್ನು ಹಿಡಿದಿದ್ದಾರೆ. ಇಬ್ಬರೂ ಕೂಡ ಹಿಡಿದ ಪಟ್ಟನ್ನು ಸಡಿಲಿಸುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಬೇಕು ಮತ್ತೊಮ್ಮೆ ಅನ್ನೋದು ಸಿದ್ದರಾಮಯ್ಯನವರ ವಾದ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಒಂದು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಪೂರ್ಣ ಅವಧಿಯವರೆಗೂ ಆಗಿದ್ದಾರೆ, ಈ ಬಾರಿ ನನಗೆ ಅವಕಾಶ ಕೊಡಬೇಕು, ಪಕ್ಷ ಕಷ್ಟದ ಸಂದರ್ಭದಲ್ಲಿ ಮೇಲೆತ್ತುವಂತಹ ಕೆಲಸವನ್ನು ಮಾಡಿದ್ದೇನೆ, ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡಿದ್ದೇನೆ, ಒಮ್ಮೆ ಅವಕಾಶವನ್ನು ಕೊಡಿ ಅನ್ನುವಂತಹ ಪಟ್ಟು ಪದೇ ಪದೇ ಹೈಕಮಾಂಡ್ ಜಪವನ್ನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಕಾರಣ, ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಅತ್ಯಂತ ಆಪ್ತರು, ಅತ್ಯಂತ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು. ಯಾವಾಗ ಕಾಂಗ್ರೆಸ್ ಪ್ರಚಂಡ ಗೆಲುವನ್ನು ದಾಖಲಿಸ್ತೋ ಫಸ್ಟ್ ರಿಯಾಕ್ಷನ್ ಕೊಡುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮೊದಲ ರಿಯಾಕ್ಷನ್ನ ಮೊದಲ ಮಾತೆ ಸೋನಿಯಾ ಗಾಂಧಿ ಅವರ ಹೆಸರನ್ನು ಹೇಳ್ತಾರೆ. ಈ ಗೆಲುವನ್ನು ಸೋನಿಯಾ ಗಾಂಧಿ ಅವರಿಗೆ ಡೆಡಿಕೇಟ್ ಮಾಡ್ತೇವೆ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಅತ್ಯಂತ ಆಪ್ತರು, ವರಿಷ್ಠರಿಗೆ ನಿಷ್ಠರಾಗಿದ್ದವರು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್. ಮತ್ತೊಂದು ಮಾತು ಕೂಡ ಕೇಳಿ ಬರ್ತಾ ಇದೆ, ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮೂಲ ಕಾಂಗ್ರೆಸ್ಸಿಗರು, ಅವ್ರು ಬೇರೆ ಪಕ್ಷದಿಂದ ಕಾಂಗ್ರೆಸ್ಸಿಗೆ ಬಂದವರಲ್ಲ. ಸಿದ್ದರಾಮಯ್ಯನವರು ಬೇರೆ ಪಕ್ಷದಿಂದ ಕಾಂಗ್ರೆಸ್ಸಿಗೆ ಬಂದರು, ವಿರೋಧ ಪಕ್ಷದ ನಾಯಕರಾದರು, ಮುಖ್ಯಮಂತ್ರಿಯಾಗಿ 5 ವರ್ಷ ಆಡಳಿತವನ್ನು ನಡೆಸಿದ್ದಾರೆ. ಮೂಲ ಕಾಂಗ್ರೆಸ್ಸಿಗರೇ ಈ ಬಾರಿ ಅವಕಾಶವನ್ನು ಕೊಡಬೇಕು ಅನ್ನೋದು ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿಯೇ ಆಗ್ತಾ ಇರುವಂತಹ ಚರ್ಚೆ. ಸೊ ಹೈಕಮಾಂಡ್ ನಿರ್ಧಾರ ಏನಾಗಿರುತ್ತೆ ಅಂಥೇಳಿ, ರಾಜಸ್ಥಾನದಲ್ಲಿ AICCಯ ಅಧ್ಯಕ್ಷರ ವರಿಷ್ಠರಿಗೆ, ಅಂದರೆ ವರಿಷ್ಠರು ಏನಿದ್ರು ಅವರ ಆಪ್ತರಿಗೇ ಮಣೆ ಹಾಕಲಾಗಿತ್ತು. ಅಶೋಕ್ ಗೆಹ್ಲೋಟ್ ಅವರು ಅತ್ಯಂತ ಆಪ್ತರು ಕಾಂಗ್ರೆಸ್ನ ನಾಯಕರುಗಳಿಗೆ, ಕಾಂಗ್ರೆಸ್ನ ಹೈಕಮಾಂಡ್ಗಳಿಗೆ. ಎಷ್ಟು ಆಪ್ತರು ಅಂದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು AICCಯ ಅಧ್ಯಕ್ಷರಾಗುವ ಮೊದಲು
ಅತಿ ದೊಡ್ಡ ಹೆಸರು ಕೇಳಿ ಬಂದಿದ್ದು ಮುಂಚೂಣಿಯಲ್ಲಿದ್ದಂತಹ ಹೆಸರು ಅಂದರೆ ಅದು ಅಶೋಕ್ ಗೆಹ್ಲೋಟ್ ಅವರೇ. ಅಶೋಕ್ ಗೆಹ್ಲೋಟ್ ಅವರನ್ನ ಎ ಐ ಸಿ ಸಿ ಅಧ್ಯಕ್ಷರನ್ನಾಗಿ ಮಾಡಿ ಸಚಿನ್ ಪೈಲಟನ್ನು ರಾಜಸ್ಥಾನಕ್ಕೆ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತಹ ಪ್ಲಾನ್ ಇತ್ತು ಕಾಂಗ್ರೆಸ್ನ ವರಿಷ್ಠರದ್ದು. ಬಟ್ ಅದೆಲ್ಲವೂ ಕೂಡ ತಲೆ ಕೆಳಗಾಯಿತು. ಅಶೋಕ್ ಗೆಹ್ಲೋಟ್ ಅವ್ರಿಗೆ ರಾಜಸ್ಥಾನ ಬಿಟ್ಟು ಬರಲಿಕ್ಕೆ ಸುತಾರಾಂ ಇಷ್ಟ ಇರಲಿಲ್ಲ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಲಿಕ್ಕೂ ಕೂಡ ಇಷ್ಟ ಇರಲಿಲ್ಲ. ಹಾಗಾಗಿ ಅವರು ಅದನ್ನು ರಿಜೆಕ್ಟ್ ಮಾಡಿದರು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಖೇಶ್, ಇವತ್ತು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬರ್ತಡೆ, ಮತ್ತೊಂದು ಕಡೆ ಇವತ್ತು ಸಂಜೆ ಒಳಗೆ ಸಿ ಎಂ ಘೋಷಣೆ ಆಗಬಹುದು ಅನ್ನುವಂತಹ ಕುತೂಹಲ, ಡಬಲ್ ಧಮಾಕ ಸಿಗಬಹುದಾ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ? ಪ್ರೇಮ, ಖಂಡಿತ ಅಂತ ನಿರೀಕ್ಷೆಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಯಾಕಂದ್ರೆ ಅವರ ಜನ್ಮದಿನ ಕೂಡ ಹೌದು ಇವತ್ತು, ಆ ಸಂಭ್ರಮವನ್ನು ಅವರ ಬೆಂಬಲಿಗರು ಕೂಡ ಆಚರಿಸ್ತಾ ಇದ್ದಾರೆ. ಆದರೆ ಇವತ್ತು ಅವರ ರಾಜಕೀಯ ಜೀವನದ ನಿರ್ಣಾಯಕ ದಿನವೂ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಅವರ ಸಾಕಷ್ಟು ವರ್ಷಗಳ ಕನಸದು ನಾನು ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯಕ್ಕೆ ಅನ್ನುವಂಥ ಕನಸನ್ನು ಇಟ್ಕೊಂಡು ರಾಜಕೀಯ ದಾಳಗಳನ್ನ ಉರುಳಿಸ್ಕೊಂಡು ಬಂದಂಥವರು ಎಲ್ಲ ಸ್ಟ್ರಗಲ್ಗಳ ನಂತರದಲ್ಲಿ ಒಂದು ಹಂತಕ್ಕೆ ಬಂದು ನಿಂತಿದ್ದಾರೆ. ಆದರೆ ಅಷ್ಟು ಸುಲಭನ ಅವರಿಗೆ ಅವರ ಆಸೆ ಈಡೇರುವಂಥದ್ದು ಕೂಡ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗುತ್ತೆ. ಯಾಕಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಅಂಥ ಒಂದು ಜಿದ್ದಾಜಿದ್ದಿನ ಪೈಪೋಟಿ ಈಗ ಸಿ ಎಂ ಕುರ್ಚಿಗಾಗಿ ಏರ್ಪಟ್ಟಿದೆ. ಇದರಲ್ಲಿ ಹೈಕಮಾಂಡ್ ವರ ಯಾರ ಪಾಲಿಗೆ ಅನ್ನುವಂಥದ್ದು, ಶಾಸಕರ ಅಭಿಪ್ರಾಯ ಸಂಗ್ರಹಿಸುವಂಥ ಫಾರ್ಮಾಲಿಟೀಸ್ನ ಈಗಾಗಲೇ ಕೂಡ ಎ ಐ ಸಿ ಸಿ ವೀಕ್ಷಕರು ಮತ್ತು ಎ ಐ ಸಿ ಸಿ ಉಸ್ತುವಾರಿಗಳು ಮಾಡಿ ಮುಗಿಸಿದ್ದಾರೆ. ಶಾಸಕರು ಯಾರ ಪರವಾಗಿ ಹೆಚ್ಚಿನ ಒಲವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲನ ಮೂಡಿಸಿರುವಂಥ ಬೆಳವಣಿಗೆ ಕೂಡ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದನ್ನು ಹೊರತುಪಡಿಸಿ ಹೇಳೋದಾದರೆ ಎ ಐ ಸಿ ಸಿ ಮಟ್ಟದಲ್ಲಿ ಹೈಕಮಾಂಡ್ನ ಒಲವು ಯಾರ ಕಡೆಗಿದೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಆ ವಿಚಾರಕ್ಕೆ ಇವತ್ತು ಒಂದು ಅಂತಿಮವಾದ ಮುದ್ರೆ ಬೀಳುವಂಥ ಸಾಧ್ಯತೆಯೂ ಇದೆ. ಈ ಅಂತಿಮ ಮುದ್ರೆಯಲ್ಲಿ ಡಿ ಕೆ ಶಿವಕುಮಾರ್ ಪಾಲಿಗೆ ಸಿಹಿ ಸಿಗುತ್ತಾ ಜನ್ಮದಿನದಂದು ಅನ್ನುವಂತಹ ಪ್ರಶ್ನೆ. ಆದರೆ ತೀರ್ಮಾನ ಕಾಂಗ್ರೆಸ್ ಹೈಕಮಾಂಡ್ನಿಂದ ಆಗಿರೋದು, ಇವತ್ತೇ ಆಗುವ ಸಾಧ್ಯತೆ ಹೆಚ್ಚಿದೆ. ಹಾಗಿದ್ರೆ ನಾಳೆ ಒಳಗಂತೂ ಖಂಡಿತವಾಗೂ ಘೋಷಣೆ ಮಾಡಲೇಬೇಕಾಗಿದೆ ಅಂತ ಒಂದು ಒತ್ತಡ ಹೈಕಮಾಂಡ್ ಮೇಲೂ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಪ್ರೇಮ್, ಸುಖೇಶ್, ಹೈಕಮಾಂಡೇ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂತಹ ತೀರ್ಮಾನ ಮಾಡೋದಾದ್ರೆ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ಯಾಕೆ ಅಂಥೇಳಿ? ಪ್ರೇಮ್, ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸುವಂಥ ಒಂದು ಸಿಸ್ಟಮ್ ಅನ್ನೋದಿರುತ್ತೆ. ಆ ಸಿಸ್ಟಮಲ್ಲಿ ಅಭಿಪ್ರಾಯ ಸಂಗ್ರಹಿಸುವುದು ಹೈಕಮಾಂಡ್ನ ಕರ್ತವ್ಯ. ಹಾಗಾಗಿ ಹೈಕಮಾಂಡ್ ಆ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿದೆ. ಆ ಅಭಿಪ್ರಾಯವನ್ನು ಹೈಕಮಾಂಡ್ ಮುಂದಿಟ್ಟು ಯಾರ ಪರವಾಗಿ ಎಷ್ಟು ಶಾಸಕರು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಅನ್ನೋದನ್ನು ಕೂಡ ಅಲ್ಲಿ ಪರಿಶೀಲನೆ ಮಾಡಲಾಗುತ್ತೆ. ಅದನ್ನು ಪರಿಶೀಲಿಸಿದ ನಂತರ ಆ ಒಂದು ಶಾಸಕರ ಬೆಂಬಲವನ್ನು ಪರಿಗಣಿಸಿಕೊಂಡೇ ಹೈಕಮಾಂಡ್ ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತೆ. ಹಾಗಾಗಿ ಈಗ ಆಗಿರುವಂಥ ಶಾಸಕರು ಕೆಲವರು ಗೌಪ್ಯವಾಗಿ ಮತದಾನವನ್ನು ಮಾಡಿದರೆ, ಇನ್ನು ಕೆಲವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಎರಡನ್ನೂ ಪರಿಗಣಿಸಿ ಇರುವಂಥ 135 ಶಾಸಕರಲ್ಲಿ ಯಾರ ಕಡೆಗೆ ಹೆಚ್ಚಿನ ಶಾಸಕರ ಒಲವು ಮತ್ತು ಬೆಂಬಲ ಇದೆ ಅನ್ನುವಂಥದ್ದು ಕೂಡ ನೋಡಬೇಕಾಗುತ್ತೆ. ನೋಡಿದ ನಂತರದಲ್ಲಿ ಹೈಕಮಾಂಡ್ ತೀರ್ಮಾನವನ್ನು ಕೈಗೊಳ್ಳುತ್ತೆ. ಪ್ರೇಮ್, ಸುಖೇಶ್, 2013 ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿದಂತಹ ರೀತಿ ಬೇರೆ ಇತ್ತು, ಈ ಬಾರಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿದ ರೀತಿ ಬೇರೆ. ಅಂದರೆ ಗುಪ್ತ ಮತದಾನಕ್ಕೆ ಈ ಬಾರಿ ಅವಕಾಶವನ್ನು ಕೊಟ್ಟಿರುವಂಥದ್ದು ಯಾವ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ, ಯಾವ ಸಂದೇಶವನ್ನು ರವಾನೆ ಮಾಡ್ತಾ ಇದೆ ಹೈಕಮಾಂಡ್ ಈ ಮೂಲಕ ಅಂತ? ಮೊದಲನೇದಾಗಿ ಬಹಿರಂಗವಾಗಿ ಜಟಾಪಟಿ ಅಥವಾ ವಿರೋಧಗಳು ವ್ಯಕ್ತವಾಗುವುದನ್ನು ತಡೆಯುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರಯೋಗಕ್ಕೆ ಮುಂದಾಯಿತಾ ಅನ್ನುವಂಥದ್ದು ಪ್ರಶ್ನೆ. ಕಾರಣ ಇಷ್ಟೇ, ಶಾಸಕರಂಗದ ಪಕ್ಷದ ಸಭೆ ನಡೆಸೋದು, ಶಾಸಕರ ಸಭೆಯಲ್ಲಿ ಬಹಿರಂಗವಾಗಿ ಸಿದ್ದರಾಮಯ್ಯ ಪರವಾಗಿ ಯಾರು ಇರ್ತೀರಿ ಕೈ ಎತ್ತಿ ಅಥವಾ ಡಿ ಕೆ ಶಿವಕುಮಾರ್ ಪರವಾಗಿ ಯಾರು ಇರ್ತೀರಿ ಕೈ ಎತ್ತಿ ಅನ್ನುವಂಥ ರೀತಿಯಲ್ಲಿ ಮಾಡಿದ್ದೇ ಹೌದಾದರೆ ಅಲ್ಲೇ ಅಸಮಾಧಾನ ಸ್ಫೋಟಗೊಳ್ಳುವಂತಹ ಭಿನ್ನ ಅಭಿಪ್ರಾಯಗಳು ವ್ಯಕ್ತ ಆಗುವಂಥ ಪರಿಸ್ಥಿತಿ ಇತ್ತು. ಹಾಗಾಗಿ ಅದರ ಬದಲಿಗೆ ಗುಪ್ತವಾದ ಮತದಾನ ಮತ್ತು ವೈಯಕ್ತಿಕ ಅಭಿಪ್ರಾಯಗಳನ್ನು ಹಂಚಿಕೆ ಮಾಡಿಕೊಳ್ಳುವಂಥ ಅವಕಾಶ, ಎರಡು ರೀತಿಯ ಆಪ್ಷನ್ಗಳನ್ನ ಕೊಟ್ಟಿತ್ತು. ಕೆಲವರು ವೀಕ್ಷಕರ ಮುಂದೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಕೆಲವರು ಮತದಾನ ಮಾಡಿದ್ದಾರೆ. ಆದರೆ 2013 ಪರಿಸ್ಥಿತಿ ಬೇರೆ. ಅವತ್ತು ಸಿದ್ದರಾಮಯ್ಯಗೆ ಕಾಂಪಿಟೇಟರ್ ಇರಲಿಲ್ಲ. ಯಾಕಂದರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದ ಪರಮೇಶ್ವರ್ ಅವರು ಕೊರಟಗೆರೆಯಲ್ಲಿ ಸೋಲನ್ನು ಅನುಭವಿಸಿದರು. ಹಾಗಾಗಿ ಎದುರಾಳಿಗಳೇ ಇಲ್ಲದ ರೀತಿಯಲ್ಲಿ ನಡೆದಂಥ ಶಾಸಕರ ಸಭೆಯಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ಹೆಚ್ಚಿನ ಶಾಸಕರು ಜೈ ಎಂದಿದ್ರು. ಈಗ ಪರಿಸ್ಥಿತಿ ಆಗಿಲ್ಲ, ಸ್ವತಃ ಕೆ ಪಿ ಸಿ ಸಿ ಅಧ್ಯಕ್ಷರೇ ಪೈಪೋಟಿ ನೀಡ್ತಾ ಇದ್ದಾರೆ. ಇಬ್ಬರ ನಡುವೆ ಕೂಡ ಜಟಾಪಟಿ ನಡೀತಾ ಇದೆ, ಬಲಾಬಲಗಳು ಸಮ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಗೊಂದಲಕ್ಕೆ ಎಡೆ ಮಾಡಿ ಕೊಡದ ರೀತಿಯಲ್ಲಿ ಫಾರ್ಮುಲಾ ಅನುಸರಿಸಂತೆ ಕಾಣಿಸ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನ ತೀರ್ಮಾನ ಮಾಡಿಲ್ಲ, ಸ್ಟಿಲ್ ಹ್ಯಾವ್ ನಾಟ್ ಡಿಸೈಡೆಡ್ ಟು ಗೋ ಆರ್ ನಾಟ್. ಇನ್ನ ತೀರ್ಮಾನ ಮಾಡಿಲ್ಲ, ಸ್ಟಿಲ್ ಹ್ಯಾವ್ ನಾಟ್ ಡಿಸೈಡೆಡ್ ಟು ಗೋ ಆರ್ ನಾಟ್. ಇನ್ನ ತೀರ್ಮಾನ ಮಾಡಿಲ್ಲ, ಸ್ಟಿಲ್ ಹ್ಯಾವ್ ನಾಟ್ ಡಿಸೈಡೆಡ್ ಟು ಗೋ ಆರ್ ನಾಟ್. ಇನ್ನ ತೀರ್ಮಾನ ಮಾಡಿಲ್ಲ, ಸ್ಟಿಲ್ ಹ್ಯಾವ್ ನಾಟ್ ಡಿಸೈಡೆಡ್ ಟು ಗೋ ಆರ್ ನಾಟ್.